左喵，左喵，左喵！ राक्षसी बरी सुंदरवागिरो मक्कळन्न मात्र कर्कोंडु होग्ताळंत अम्म नन्न पुट्टिगे सारी हेळ्तीनि इल्ल मगळे इदरल्लि इन्नेनु तप्पिल्ल अवळु अवळु सरि होग्ताळे इल्ल अम्म नानु तप्पु माडिदीनि ओंद केलस माड्तीनि नन्न पुट्टि हत्र हीगे हेळ्तीनि नानु अवळिगे सुळ्ळु हेळ्दे अंत नानेनु सुंदरवागिल्ल अंत नीने सुंदर इल्ला मगले तोंद्रे सरी हम बिड़ताले इल्ला अम्मा पुट्टी इवत नन्निंदना अत्तिदल्वा अम्मा हूवन को पुटे गाड़ी निल्सोदे इल्ला नन्न मगळे मुखद मेले नगु बरोवरेगु ई गाड़ी निल्सोदे इल्ला निन्न पप्पने ई गाड़ीगे ड्राइवर एल्लिवरेगु नन्न मगळु नगोदिल्वो अल्लिवरेगु ई गाड़ी निल्लोदे इल्ला सौम्य हाल कुडु मत्ते पुट्टिगे चा कुडोद मरी बेड इवरन्न आचे होगक बिडबेडम्म योचने माड्बेड मगले नानु इदिनेल्ल इब्रुनु जोपानवागि नोड्कोळ्ळोदिक्के निन्नन्नु हीगे कण्णल्लि कण्णिट्टु बेळेसिदिनि अल्वा अम्मा ना सुंदरवागिदीनि सौम्य अक्कंतर ईगलाद्रू आ राक्षसी नन्न कर्कोंडु होग्ताळा नी निरोते सुंदरवागिदीया पुट्ट नीवेल्लरू सुळ्ळु हेळ्तिदीरा ना सुंदरवागिल्ल ननगेल्लानू गोत्तु अम्मा निम्म जोते नावूनु बरबहुदा इल्ल मगळे नीविब्बरू अज्जि जोते आट आड्कोळ्ळि मत्ते अवळन्न गोळ्होय्कोबेडि मत्ते पुट्टि पुट्टि केळम्मा निमगेन् बेकु एन् तल्लि चॉकलेट आट सामानु
ಫ್ರಾಕ್ ಎಲ್ಲ ತರ್ತೀನಿ. ಏನ್ ತರ್ಲಿ ನಿಂಗೆ? ಪುಟ್ಟಿ ಏನಾದ್ರೂ ಹೇಳಮ್ಮ. ನೋಡು ಸೌಮ್ಯ, ಪುಟ್ಟಿಗೀಗ್ಲೂ ನನ್ ಮೇಲೆ ಕೋಪ ಇದೆ. ನೀನಾದ್ರೂ ಹೇಳು, ನನ್ನ ಕ್ಷಮಿಸು ಅಂತ. ಪುಟ್ಟಿ ನೋಡು, ಅಮ್ಮನೇನಾದ್ರೂ ಎಷ್ಟು ಪ್ರೀತಿಯಿಂದ ಕ್ಷಮೆ ಕೇಳ್ತಾ ಇದ್ದಾರೆ. ಮತ್ತೆ ನಿಂಗೆ ಕ್ಷಮಿಸ್ತೇ ಇದ್ರೆ ನಾನ್ ನಿನ್ ಮುಂದೆ ಬಸ್ಕಿ ಹಿಡಿತೀನಿ. ನಾನು ಮಾಡ್ತೀನಿ. ಅಥವಾ ನಾವಿಬ್ರು ಮಾಡ್ಬೇಕಾ ಹೇಳು? ಇಬ್ರು ಮಾಡದ ಬಸ್ಕಿ ಹೊಡಿಬೇಕಾ ಇಬ್ರು? ಅಯ್ಯೋ ನನ್ ಕಂದ, ನೀನಿಲ್ಬಾ. ನಿಮ್ಮ ಮಗಳೆ ಏನಾಯ್ತಮ್ಮ, ಯಾಕೆ ಹೋಗ್ತಾ ಇದ್ಯಾ? ಏನಾಯ್ತು? ಇಲ್ಲಿಗೆ ಬಂದಾಗ ನಾನು ಅಂದ್ಕೊಂಡೆ ಒಂದು ಹೊಸ ಜೀವನ ಶುರು ಮಾಡೋಣ ಅಂತ. ನಾನು ಅನ್ಕೊಂಡೆ ಶಾಶ್ವತವಾಗಿ ನರಕದಿಂದ ಮುಕ್ತಿ ಸಿಗುತ್ತೆ ಅಂತ. ಆದ್ರೆ ಇಲ್ಲ ಅಮ್ಮ, ಅದು ನನ್ನ ಭ್ರಮೆ. ಅದನ್ ಯಾಕೆ ಹೇಳಿ? ಅದಕ್ಕಿಂತ ದೊಡ್ಡ ನರಕ ಇಲ್ಲೇ ಇದೆ, ನನ್ ಕಣ್ಮುಂದೇನೇ ಇದೆ. ಇವನ ಅಪ್ಪ ಅಲ್ಲ, ನನ್ ಮಕ್ಳಿಗೆ ಶತ್ರು ಇವರು. ಇವಳು ತಲೆ ಕೆಟ್ಟಿದ್ದು ಹೇಗೆ? ಹುಚ್ಚಿ ಆಗಿದ್ದೆ. ನಾನ್ ಅಂದ್ಕೊಂಡಿದ್ದೆ ಹೊರಗಿನವರಿಂದ ನನ್ ಸೌಮ್ಯನ ಕಾಪಾಡ್ಕೋಬೇಕು ಅಂತ. ಆದ್ರೆ ಹೊರಗಿನವ್ರು ತಾನೇ ಏನ್ ಮಾಡೋ ಸಾಧ್ಯ? ಅವಳ ಅಪ್ಪನೇ ಸಾಯಿಸೋ ಪ್ರಯತ್ನ ಪಡ್ತಿದ್ದಾರೆ. ಅವಳ ಅಪ್ಪನೇ ಅವಳಿಗೆ ಶತ್ರು ಆಗಿದ್ದಾನೆ. ನಮ್ಗಳು ಬದ್ಯ ನಮ್ಮವ್ರ ವೇಷ ಹಾಕೊಂಡಿದ್ದಾನೆ. ನಿಮ್ಮಿ ಏನು ಅಂತ ಮಾತಾಡ್ತಾ ಇದ್ಯಾ? ಏನ್ ಹೇಳ್ತಿದ್ಯಾ ನಿನ್ ಗಂಡನ್ ಬಗ್ಗೆ? ಮತ್ತಮ್ಮ ನಿನಗೆ ಗೊತ್ತಾ ಈ ಮನುಷ್ಯ ಏನ್ ಮಾಡಿದ್ದಾನೆ ಅಂತ? ಈ ಮನುಷ್ಯನೇ ದುಡ್ಡು ಕೊಟ್ಟಿದ್ದ ನನ್ ಮಗಳನ್ನ ಕಿಡ್ನಾಪ್ ಮಾಡೋದಕ್ಕೆ. ಇವನು ಮನುಷ್ಯ ಅಲ್ಲ, ರಾಕ್ಷಸ. ಇಡೀ ಜೀವನ ನಾನು ಮತ್ತೆ ನನ್ ಮಗಳನ್ನ ವೇಷದ ಕಣ್ಣಿಂದಾನೆ ನೋಡ್ತಾ ಬಂದಿದ್ದಾರೆ ಇವರಿಬ್ರು. ಅಷ್ಟಾದ್ರೂ ನನ್ ಕಣ್ಣೀರ್ ಹಾಕಿಲ್ಲ, ಎಲ್ಲಾನು ಸಹಿಸ್ಕೊಂಡೆ. ಆದ್ರೆ ನಾನು ಕನ್ಸಲ್ಲೂ ನೆನ್ಸಿರ್ಲಿಲ್ಲ ಈ ಮನುಷ್ಯ ಮತ್ತೆ ನನ್ ಮಗಳನ್ನ ಸಾಯಿಸೋ ಪ್ರಯತ್ನ ಪಡ್ತಾನೆ ಅಂತ. ಅಷ್ಟೊಂದ್ ವೇಷನ ಒಂದೇ ಒಂದು ಸಲನಾದ್ರೂ ಆ ಮುದ್ದಾಗಿರೋ ಮಗು ಮುಖ ನಿಮ್ ಕಣ್ಮುಂದ್ ಬರೋದೇ ಇಲ್ವಲ್ಲ? ನಾನು ಆತರ ಮಾಡಿರೋದನ್ನ ನೋಡಿದ್ಯಾ ನೀನು? ಆರೋಪದ ಮೇಲೆ ಆರೋಪ ಮಾಡ್ತಾನೆ ಇದ್ಯಾ? ಏ, ಮಾತಾಡೋಕ್ಕೂ ಮೊದಲು ಸ್ವಲ್ಪ ಯೋಚನೆ ಮಾಡು. ಸೌಮ್ಯ ಅಕ್ಕ, ಅಮ್ಮಂಗೆ ಯಾಕೆ ಕೋಪ ಬಂದಿದೆ? ಮತ್ತೆ ಪಪ್ಪನ ಜೊತೆ ಜಗಳ ಯಾಕೆ? ಪಪ್ಪನೂ ಅಮ್ಮನ ಜೊತೆ ಜಗಳ ಮಾಡ್ತಾ ಇದಾರಲ್ವಾ? ಅಪ್ಪ ತುಂಬಾ ಒಳ್ಳೆಯವರು. ನೀನೇ ನೋಡು, ಅಮ್ಮನೇ ಯಾವಾಗ್ಲೂ ಜಗಳ ಮಾಡ್ತಿರ್ತಾಳೆ. ಇಲ್ಲ ಪುಟ್ಟಿ, ಅಮ್ಮ ತುಂಬಾನೇ ಒಳ್ಳೆಯವರು. ಪಪ್ಪನೇ ಅಮ್ಮನ್ಗೇನೋ ಹೇಳಿರ್ಬೇಕು. ನಂಗೆ ಹೇಳಿದ್ರು ಹೇಳದೇ ಇದ್ರು ಯಾವ ವ್ಯತ್ಯಾಸನೂ ಆಗಲ್ಲ. ಮತ್ತೆ ಅವತ್ತು ನಾನ್ ಒಬ್ಳೆ ಕೂಗ್ತಾ ಕೂಗ್ತಾ ಮಗಳ ಹಿಂದೆ ಓಡ್ತಾ ಇದ್ದೆ, ನೀವು ಬಂದ್ರ? ಎಲ್ಲಿ ಹೋಗಿದ್ರಿ ನೀವು? ನನ್ಗೇನ್ ಗೊತ್ತಿಲ್ಲ ಅನ್ಕೊಂಡ್ರ? ಸೌಮ್ಯಕ್ಕ ಮತ್ತೆ ಇಬ್ರು ಒಳ್ಳೆಯವ್ರೆ, ಆದ್ರೂ ಜಗಳ ಯಾಕೆ ಆಡ್ತಾರೆ? ನನಗೇನೂ ಅರ್ಥ ಆಗ್ತಾ ಇಲ್ಲ, ಯಾಕೆ ಜಗಳ ಆಡ್ತಾರೆ? ಮತ್ತೆ ನಾನು ಅಮ್ಮ ಅಥವಾ ಅಪ್ಪನ ಜಗಕ್ಕೆ ಬರ್ತೀನಿ, ಆಗ ಅರ್ಥ ಮಾಡ್ಕೋತೀನಿ, ಮತ್ತೆ ನಿನಗೂ ಅರ್ಥ ಮಾಡಿಸ್ತೀನಿ. ಸೌಮ್ಯಕ್ಕ, ನನ್ನ ಹತ್ರ ಒಂದು ಐಡಿಯಾ ಇದೆ. ಮತ್ತೆ ನಾವು ಪಪ್ಪ ಅಮ್ಮನ ತರ ಜಗಳ ಆಡೋಣ. ಹಾ ಪುಟ್ಟಿ, ಹಂಗ ನಮಗೂ ಕೂಡ ಅರ್ಥ ಆಗತ್ತೆ ಅಲ್ವಾ, ಅಮ್ಮ ಮತ್ತೆ ಅಪ್ಪ ಯಾಕೆ ಜಗಳ ಆಡ್ತಾರೆ ಅಂತ. ಮತ್ತೆ ಆ ಜಗಳ ಆಡೋದ್ರಲ್ಲಿ ತುಂಬಾ ಮಜೆ ಬರುತ್ತೆ. ಸರಿ ಬಾ ಅಕ್ಕ, ನೀನ್ ಅಮ್ಮನ ತರ ಆಗು, ನನ್ ಪಪ್ಪ. ಹಾ ನಿಮ್ಮಿ, ನೀನ್ ಯಾವಾಗ್ಲೂ ತಿಂಡಿ ಕೂಡ ಲೇಟ್ ಮಾಡ್ತೀಯ. ನಿನ್ ಕಾರಣದಿಂದ ಸುರಭಿ ದಿನ ಸ್ಕೂಲ್ಗೆ ಹೋಗೋದು ಲೇಟ್ ಆಗುತ್ತೆ. ನಿನಗೆ ಸುರಭಿ ಅಂದ್ರೆ ಪ್ರೀತಿನೇ ಇಲ್ಲ. ನನ್ಗ ಅನುಮಾನ ಅವಾಗ್ಲೇ ಬಂದಿತ್ತು. ನಾನ್ ಸೌಮ್ಯನ ಆ ಗಾಡಿಯಿಂದ ಆಚೆ ತಂದಾಗ ಆಗ ನಿಮ್ ಮುಖ ನೋಡ್ಬೇಕಿತ್ತು. ಖುಷಿನೇ ಇರಲಿಲ್ಲ, ಮುಖ ಹೇಗ್ ಬಾಡ್ ಹೋಗಿತ್ತು ಎಲ್ಲ ನೋಡಿದ್ದೀನಿ ನಾನು. ಸರಿಯಾದ ಸಮಯಕ್ಕೆ ಆ ದೇವರು ನನ್ನನ್ನ ಸೌಮ್ಯ ಹತ್ರ ಕಳಿಸ್ಕೊಟ್ಟ. ಇಲ್ಲೋ ಅಂದಿದ್ರೆ ನೀವ್ ಅವಳಿಗೆ ಏನ್ ಮಾಡ್ತಿದ್ರು ಯಾರಿಗೆ ಗೊತ್ತು?